ಮುನಿಯಪ್ಪನವರಾಗಲಿ, ರಮೇಶ್ ಕುಮಾರ್ ಅವರಾಗಲಿ, ಇತರೆ ಎಲ್ಲ ಲೀಡರ್ಗಳು, ಸುಧಾಕರ್ ಅವರು ಎಲ್ಲರೂ ಇರ್ಬೋದು, ಅವ್ರು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವುದೂ ತಕರಾರಿಲ್ಲ. ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್, ನನ್ನ 27 ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಯಾವ ಬಣ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನನಗೆ ನೀವು ಕೇಳಿದ್ರಲ್ಲ, ಇಲ್ಲಿ ಒಂದು ಬಣ ಇದೆ ಅಂತ, ಯಾಕೆ ಅಂತ ಅದಕ್ಕೆ ಹೇಳಿದೆ. ಚಿಕ್ಕ ಪೆದ್ದಣ್ಣವರಿಗೆ ಟಿಕೆಟ್ ಕೊಡಬೇಕಂತ ಮುನಿಯಪ್ಪನವರು ಕೇಳಿದ್ದು ಸಹಜ, ಎಲ್ಲರಿಗೂ ಗೊತ್ತಿರುವಂಥದ್ದೆ. ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ, ಇದು ಬೇಡ, ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನಿಗೆ, ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂತ ಒಂದು ಅವಕಾಶ ಇದೆ ಅಂತೇಳಿ ನನ್ನನ್ನು ನೇಮಿಸಿದ್ದಾರೆ. ಪರ್ಸನಲ್ ಏನೇ ಇರ್ಬೋದು, ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. 100% ಎಲ್ಲರನ್ನು ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗಬೇಕು, ಯಾರನ್ನು ಬಿಡೋಂಗಿಲ್ಲ. ವೈಮನಸ್ಸಿತ್ತು, ಆದರೆ ನನ್ನ ವಿಚಾರ ಬಂದಾಗ ಮುನಿಯಪ್ಪನವರಾಗಲಿ, ರಮೇಶ್ ಕುಮಾರ್ ಅವರಾಗಲಿ, ಇತರೆ ಎಲ್ಲ ಲೀಡರ್ಗಳು, ಸುಧಾಕರ್ ಅವರು ಎಲ್ಲರೂ ಇರ್ಬೋದು, ಅವ್ರು ಯಾರು ನನಗೆ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ಯಾವುದೂ ತಕರಾರಿಲ್ಲ. ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್, ನನ್ನ 27 ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಯಾವ ಬಣ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನನಗೆ ನೀವು ಕೇಳಿದ್ರಲ್ಲ, ಇಲ್ಲಿ ಒಂದು ಬಣ ಇದೆ ಅಂತ, ಯಾಕೆ ಅಂತ ಅದಕ್ಕೆ ಹೇಳಿದೆ. ಚಿಕ್ಕ ಪೆದ್ದಣ್ಣವರಿಗೆ ಟಿಕೆಟ್ ಕೊಡಬೇಕಂತ ಮುನಿಯಪ್ಪನವರು ಕೇಳಿದ್ದು ಸಹಜ, ಎಲ್ಲರಿಗೂ ಗೊತ್ತಿರುವಂಥದ್ದೆ. ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ, ಇದು ಬೇಡ, ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನಿಗೆ, ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂತ ಒಂದು ಅವಕಾಶ ಇದೆ ಅಂತೇಳಿ ನನ್ನನ್ನು ನೇಮಿಸಿದ್ದಾರೆ. ಪರ್ಸನಲ್ ಏನೇ ಇರ್ಬೋದು, ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. 100% ಎಲ್ಲರನ್ನು ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗಬೇಕು, ಯಾರನ್ನು ಬಿಡೋಂಗಿಲ್ಲ.